Hi friends, welcome to my channel. Iga navu tarkari tagodalu baradukke hogidvi. Ili tarkarana tagondo bandidini. Vegetables are pittu. Iga hage egna tagobandidini. Iga ivattu bali party ami navu special enu madilla ninnene madidvi. Adike iga ನಾವು ಹೊಸ ಸೆಲ್ಫಿ ಸ್ಟಿಕ್ನ ತಗೊಂಡೆ ಈಗ ಯೂಸ್ ಮಾಡ್ತಾ ಇರೋದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಸ್ಟ್ಯಾಂಡ್ ಥರ ಯೂಸ್ ಮಾಡ್ಬೋದು ಸೆಲ್ಫಿ ಸ್ಟಿಕ್ ಥರನೂ ಯೂಸ್ ಮಾಡ್ಬೋದು ಚೆನ್ನಾಗಿದೆ ಚೆನ್ನಾಗಿದೆ ಈಗ ಬಿರಿಯಾನಿನ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ಹಾಗೆ ರೆಸಿಪಿನ ಶೇರ್ ಮಾಡ್ತೀನಿ ಈ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಬಹುದು ಇಲ್ಲಿ ನಾನು ಈಗ ಫಸ್ಟು ಇಲ್ಲಿ ನಾನು ಎಗ್ನ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಒಂದು 12 ಎಗ್ ತೊಗೊಂಡಿದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಎರಡನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನಾನು ರುಬ್ಕೊಳ್ತೀನಿ ಸ್ವಲ್ಪ ಸಾಫ್ಟಾಗಿ ನಾನು ಎಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ಇಲ್ಲಿ ನಾನು ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಅಕ್ಕಿನ ತೊಗೊಳ್ತಾ ಇದ್ದೀನಿ ಅದಕ್ಕೆ ಇದು ಸ್ವಲ್ಪ ಇನ್ನೂ ಸಾಫ್ಟಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ನೆಲ್ಲ ಸಾಫ್ಟಾಗಿರಲಿಲ್ಲ ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಇರೋದರಿಂದ ಇಲ್ಲಿ ನಾನು ಚಕ್ಕೆ ಎಲ್ಲ ಈಗಲೇ ಹಾಕ್ತಾ ಇಲ್ಲ ಮತ್ತು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಇದನ್ನು ರುಬ್ಕೋಬೇಕು ಸಾಫ್ಟಾಗಿ ಈಗ ಫಸ್ಟು ರೈಸ್ನ ತೊಳೆದು ಇಟ್ಕೊತೀನಿ ಈಗ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇರೋದಲ್ವಾ ಅದಕ್ಕೆ ನಾನು ಇಲ್ಲಿ ಎಗ್ನ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ ರೈಸ್ನ ಫಸ್ಟ್ಗೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚಕ್ಕೆ ಲವಂಗ ಮತ್ತು ಒಂದು ಯಾಲಕ್ಕಿನ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಡೈರೆಕ್ಟಾಗಿ ಸ್ವಲ್ಪ ಅದು ಫ್ರೈ ಆದಮೇಲೆ ಒಂದು ಮೂರು ಈರುಳ್ಳಿನ ಕಟ್ ಮಾಡಿಕೊಂಡು ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಇಲ್ಲಿ ಹಾಕಿದ್ದೀನಿ ಅದು ಕೂಡ ಫ್ರೈ ಆಗ್ತಾ ಇದೆ ಈ ಥರ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಇಲ್ಲಿ ಮಾಡ್ತಾ ಇದ್ದೀನಿ ಇದು ನೈಟ್ ರೆಸಿಪಿಗೆ ಮಾಡ್ತಾ ಇದ್ದೀನಿ ಈಗ ಈರುಳ್ಳಿ ಫ್ರೈ ಆಗಿದೆ ಮತ್ತು ಚಿಕ್ಕದಾದ ಈರುಳ್ಳಿನ ನಾನಿಲ್ಲಿ ಮೂರು ಕಟ್ ಮಾಡಿ ಹಾಕಿದ್ದೀನಿ ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಇದು ಟೊಮೊಟೊ ಫುಲ್ಲು ಸಾಫ್ಟಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗೋದಿಲ್ಲ ಮನೇಲಿ ಇರೋದ್ರಲ್ಲೇ ಮಾಡ್ಕೋಬಹುದು ಈಗ ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ ರೈಸ್ಗೂ ಕೂಡ ಹಾಕಿದ್ದೀನಲ್ವ ನೋಡಿಕೊಂಡು ಹಾಕ್ಕೊಳ್ಬೇಕು ಇಲ್ಲಿ ನಾನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಈಗ ಟೊಮೊಟೊ ಫ್ರೈ ಆಗೋದಕ್ಕೆ ಇದು ಟೊಮೊಟೊ ಫ್ರೈ ಆಗಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಈಗ ಟೊಮೊಟೊ ಹಾಕಿದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಇನ್ನು ಟೊಮೊಟೊ ಸಾಫ್ಟ್ ಆಗಬೇಕು ಸಾಫ್ಟ್ ಆಗೋವರೆಗೂ ಇಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಈಗ ನಾನು ಬಿರಿಯಾನಿ ಮಸಾಲನ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ಹಸಿಮೆಣಸಿನ್ಕಾಯಿ ಎರಡನ್ನ ಹಾಕಿದ್ದೀನಲ್ವಾ ಅದಕ್ಕೆ ನಾನಿಲ್ಲಿ 1.5 ಗ್ಲಾಸು ರೈಸ್ನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ ಜಾಸ್ತಿ ಗರಂ ಮಸಾಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಅದಕ್ಕೆ ಈಗ ಫೈನಲ್ ಲಾಸ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಇದನ್ನೆಲ್ಲ ಹಸಿ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈಗ ಎಗ್ಗನ್ನ ನಾನು ಎಲ್ಲ ಸಿಪ್ಪೆನೆಲ್ಲ ತೆಗೆದಾದ್ಮೇಲೆ ಇಲ್ಲಿ ನಾನು ಇದನ್ನು ಒಂದು ಸ್ವಲ್ಪ ಅದೇ ಡಾಟ್ನ ಇಟ್ಬಿಟ್ಟು ಚಾಕುನಲ್ಲಿ ತೆಗೆದಿರಿ ಡಾಟ್ನ ಇಟ್ಟು ಇದು ಡೈರೆಕ್ಟಾಗಿ ಈಗಲೇ ನಾನು ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ಈಗ ನಾನು ಮಸಾಲೆ ಎಲ್ಲ ಎಗ್ಗಿಗೆ ಚೆನ್ನಾಗಿ ಹಿಡಿಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಫಸ್ಟ್ಗೆ ರುಬ್ಬಿ ಇಟ್ಕೊಂಡಿದ್ನಲ್ವ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನನ ಹಾಕಿ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಅದನ್ನು ಈಗ ಹಾಕ್ತಾ ಇದ್ದೀನಿ ಎಗ್ ಹಾಕೋಕ್ಕಿಂತ ಮುಂಚೆ ಆದರೂ ಹಾಕ್ಕೋಬೋದು ಈಗ ಹಾಕಿದ್ರೂ ಏನೋ ನೋ ಪ್ರಾಬ್ಲಮ್ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಇದು ಇನ್ನೂ ಎಗ್ಗಿಗೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಉಪ್ಪು ನೋಡಿಕೊಂಡು ನೀವು ಎಲ್ಲ ಈರುಳ್ಳಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಲೈಟಾಗಿ ಸ್ವಲ್ಪ ಜಾಸ್ತಿ ಅನಿಸ್ಬೇಕು ಆ ರೀತಿ ಉಪ್ಪನ್ನ ಹಾಕ್ಕೊಂಡು
ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಮಸಾಲೆ ಎಲ್ಲ ಎಗ್ಗಿಗೆ ಹಿಡಿಬೇಕು. ನಾನು ಇನ್ನೂ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ನನಗೆ. ನಾನು ಟೇಸ್ಟ್ನ ನೋಡಿಕೊಂಡು ಉಪ್ಪನ್ನ ಹಾಕಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಎಗ್ಗಿಗೆ ಇದು ಚೆನ್ನಾಗಿ ಇದು ಹಿಡಿಬೇಕು. ಎಗ್ಗು ಓಪನ್ ಆಗುತ್ತೆ ಈ ಥರ ಮಿಕ್ಸ್ ಮಾಡಬೇಕಾದ್ರೆ. ಓಪನ್ ಆದರೂ ಕೂಡ ತುಂಬ ಚೆನ್ನಾಗಿರುತ್ತೆ, ಏನೂ ಅನಿಸೋದಿಲ್ಲ, ಚೆನ್ನಾಗಿರುತ್ತೆ. ರೈಸ್ಗೆ ಕಲಿಸ್ಬೇಕಾದ್ರೂ ಓಪನ್ ಆಗುತ್ತೆ, ಚೆನ್ನಾಗಿರುತ್ತೆ. ಓಪನ್ ಆದರೂ ಕೂಡ ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವು ಕಟ್ ಮಾಡಿಕೊಂಡು ಎಗ್ಗನ್ನು ಕಟ್ ಮಾಡ್ಕೊಂಡು ಕೂಡ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ನಾನು ಈಗ ರೈಸ್ನ ಸಪ್ರೇಟಾಗಿ ಮಾಡ್ಕೊಂಡಿದ್ನಲ್ಲ, ಈಗ ನಾನು ಎಲ್ಲ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಗೊಜ್ಜನ್ನೇ ಈ ಗೊಜ್ಜು ಥರ ಮಾಡ್ಕೊಂಡಿದ್ನಲ್ವ, ಅದಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ಈಗ ರೈಸ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಯಾವುದೇ ಮಸಾಲ ಬೇರೆ ಮಸಾಲ ಏನೂ ಹಾಕಿಲ್ಲ. ಗರಂ ಮಸಾಲ ಸ್ವಲ್ಪ ಹಾಕಿದ್ದೀನಿ, ಹಾಗೆ ಬಿರಿಯಾನಿ ಮಸಾಲ ಈಸ್ಟರ್ನ್ ಅವ್ರದ್ದು ಬಿರಿಯಾನಿ ಮಸಾಲನ ನಾನು ಇಲ್ಲಿ ಹಾಕಿದ್ದು, ಚೆನ್ನಾಗಿದೆ ಅದು ಕೂಡ. ನೀವು ಯಾವುದೇ ನಿಮಗೆ ನೀವು ಯಾವುದನ್ನು ಬಳಸ್ತೀರೋ ಬಿರಿಯಾನಿ ಮಸಾಲನ ಅದನ್ನು ಹಾಕ್ಬೋದು, ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನಿಮಗೆ ಯಾರಿಗಾದರೂ ಈ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಬಹುದು, ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಟ್ರೈ ಮಾಡ್ತೀರಾ. ನಾವು ಕುಕ್ಕರಲ್ಲಿ ಮಾಡೋದಕ್ಕಿಂತ ಮಾಡೋದು ಅದೊಂದು ಥರ ಟೇಸ್ಟ್ ಇರುತ್ತೆ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಬಹುದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ, ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ, ಹಾಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.